ಮುಂಡಗೋಡ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ನಾಲ್ಕನೇ ಹಂತದ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಪರಿಶೀಲಿಸಿದರು. ಮುಂಡಗೋಡ ಪಟ್ಟಣದ ಮಾರ್ಕೆಟಿಂಗ್ ಸೊಸೈಟಿಯ ಆವರಣದಲ್ಲಿ ಆಗಿರುವ ಸಿಸಿ ರಸ್ತೆ, ಸಿಟಿ ಫಾರ್ಮ್ ಹತ್ತಿರ ಸಿಸಿ ರಸ್ತೆ ಮತ್ತು ಪ್ರವಾಸಿ ಮಂದಿರದ ಹಿಂಬದಿಯಲ್ಲಿರುವ ಸಿಡಿ ನಿರ್ಮಾಣ ಮತ್ತು ಚರಂಡಿ ಕಾಮಗಾರಿಗಳನ್ನು ಪರಿಶೀಲಿಸಿದ ನಂತರ ಮಾತನಾಡಿ, ನಗರೋತ್ಥಾನ ಯೋಜನೆಯಡಿಯಲ್ಲಿ ಎರಡು ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಪರಿಶೀಲಿಸಿದ್ದೇವೆ. ಪಟ್ಟಣ ಪಂಚಾಯಿತಿ ಇಲ್ಲವೇ ಪುರಸಭೆಯವರು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂಬ ದೃಷ್ಟಿಯಿಂದ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿಗಳೇ ನೋಡಬೇಕೆಂಬ ಸರ್ಕಾರದ ನಿರ್ದೇಶನವಿದೆ. ಕಾಮಗಾರಿಯ ಗುಣಮಟ್ಟದ ಜೊತೆಗೆ ಮೆಜರ್ಮೆಂಟ್ ಸಹ ಪರಿಶೀಲಿಸಿದ್ದೇನೆ. ಇದರ ಜೊತೆಗೆ ಕಾಮಗಾರಿ ಮಾಡಿದ ಪ್ರದೇಶ ಸಾರ್ವಜನಿಕರಿಗೆ ಎಷ್ಟು ಯೋಗ್ಯತೆ ಇದೆಯೇ ಎಂಬುದರ ಬಗ್ಗೆ ಗಮನದಲ್ಲಿ ಇಟ್ಟುಕೊಂಡು ಪರಿಶೀಲನೆಯನ್ನ ಮಾಡಿದ್ದೇನೆ. ಇದಾದ ಬಳಿಕ ಅವರಿಗೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಬೇಕಾಗುತ್ತದೆ. ಆ ಸಮಯದ ಒಂದಾನು ವೇಳೆ ಅಳತೆ ಹೆಚ್ಚು ಕಡಿಮೆ ಇದ್ರೆ ಅನುದಾನದ ಹಣವನ್ನ ಕಡಿತಗೊಳಿಸುತ್ತೇವೆ ಎಂದರು. ನಾಲ್ಕನೇ ಹಂತ ನಗರೋತ್ಥಾನ ನಾಲ್ಕು ಮುಂಡಗೋಡದಲ್ಲಿ ನಮಗೆ ರಸ್ತೆ ಪ್ಯಾಕೇಜ್ ವರ್ಕ್ ಅಲ್ಲಿ ಎರಡು ಕಡೆ ರಸ್ತೆ ಮಾಡಿದ್ದಾರೆ ಮತ್ತೆ ಒಂದು ಚರಂಡಿ ಕಾಮಗಾರಿಗಳನ್ನು ನಾನು ನೋಡಿದ್ದೀನಿ. ಅದು ಜಿಲ್ಲಾಧಿಕಾರಿಗಳೇ ನೋಡಬೇಕಂತ ಇತ್ತು. ಯಾಕಂದರೆ ಕೆಲವು ಸಾರಿ ನಮ್ಮ ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು ಸರಿಯಾಗಿ ಕೆಲಸ ಮಾಡಿರೋದಿಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರದಿಂದ ಸ್ವತಃ ಜಿಲ್ಲಾಧಿಕಾರಿಗಳು ನೋಡಬೇಕಂತ ಇತ್ತು. ಕ್ವಾಲಿಟಿ ಜೊತೆ ಜೊತೆಗೆ ಮೆಜರ್ಮೆಂಟ್ ಕೂಡ ನೋಡಿದ್ದೀನಿ ಸರಿಯಾಗಿ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಮಾಡಿದಂಥ ಏರಿಯಾ ಏನಿದೆ ಅದು ಸಾರ್ವಜನಿಕರ ಬಳಕೆಗೆ ಎಷ್ಟು ಯೋಗ್ಯ ಇದೆ ಅನ್ನುವಂಥದ್ದು, ಈ ಮೂರು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಪರಿಶೀಲನೆ ಮಾಡಿದ್ದೀವಿ. ನಾವು ಈಗ ಅವ್ರದ್ದು ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಅವಾಗೇನಾದರೂ ಮೆಜರ್ಮೆಂಟ್ ವೇರಿಯೇಷನ್ ಇದ್ದರೆ ಅಷ್ಟು ಅಮೌಂಟ್ ಅವ್ರಿಗೆ ನಾವು ಡಿಡಕ್ಟ್ ಮಾಡ್ತೀವಿ. ತಹಶೀಲ್ದಾರ್ ಶಂಕರ್ ಗೌಡಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್ ಬಿ, ಕಾರವಾರದ ಅಧಿಕಾರಿಗಳು ಇದ್ದರು. ಗೋಕರ್ಣ ಕೋಟಿತೀರ್ಥದ ಮಧ್ಯಭಾಗದಲ್ಲಿರುವ ಕೋಟೇಶ್ವರ ದೇವರ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ದೇವರಿಗೆ ಪಂಚಾಮೃತಾಭಿಷೇಕ ಸಹಿತ ರುದ್ರಾಭಿಷೇಕ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಕೋಟಿತೀರ್ಥ ಕಟ್ಟೆಗೆ ತೆರಳುವ ಮಾರ್ಗದ ಪ್ರದೇಶ ವೆಂಕಟರಮಣ ದೇವಾಲಯದಿಂದ ಸಂಪೂರ್ಣ ಮಾರ್ಗವನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು. ಇದರಂತೆ ಕೋಟಿತೀರ್ಥ ಕಟ್ಟೆ ಸುತ್ತಲೂ ಸಹ ವಿದ್ಯುತ್ ದೀಪ ಹಾಗೂ ಹಣತೆಯಿಂದ ದೀಪ ಬೆಳಗಿ ದೀಪಾರಾಧನೆ ಮಾಡಲಾಯಿತು. ಈ ವಿಶೇಷ ಆಕರ್ಷಣೆ ನೆರೆದಿದ್ದ ಸಹಸ್ರಾರು ಜನರನ್ನ ಆಕರ್ಷಿಸಿತು. ಸ್ಥಳೀಯರು, ವಿದೇಶಿ ಪ್ರವಾಸಿಗರು ಸೇರಿದಂತೆ ಸಹಸ್ರಾರು ಜನರು ಪಾಲ್ಗೊಂಡಿದ್ರು. ರಾತ್ರಿ ವೇಳೆ ಮೆಕ್ಕಟ್ಟೆ ಶ್ರೀ ನಂದಿಕೇಶ್ವರ ಯಕ್ಷಗಾನ ಮಂಡಳಿಯವರಿಂದ ನಾಗನಂದನೆ ಎಂಬ ಪೌರಾಣಿಕ ಕಥನದ ಯಕ್ಷಗಾನ ಪ್ರದರ್ಶನ ಜನರನ್ನ ಮನರಂಜಿಸಿತು. ಕೋಟಿತೀರ್ಥ ಸ್ವಚ್ಛತೆ ನಿರ್ವಹಣೆ ಮಾಡುವ ಇಲ್ಲಿನ ಪಟ್ಟೆ ವಿನಾಯಕ ಗೆಳೆಯರ ಬಳಗದವರು ಪ್ರತಿ ವರ್ಷ ಈ ದೈವಿಕ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಅದರಂತೆ ಈ ವರ್ಷವೂ ನಡೆಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ದಾಂಪತ್ಯದ ವಿಷಯದಲ್ಲಿ ನಿನ್ನ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ವಿಶ್ವಾಸವನ್ನು ಇಟ್ಟು ನಾನು ಒಂದು ಮಾತನ್ನು ಕೇಳಬೇಕು ಅಂತಿದ್ದೆ. ಸಂಕೋಚಿಯಾಗಿ ಕೇಳಬೇಡಿ ಪ್ರಿಯೇ. ಸ್ವಾಮಿ ಚಂದಿರ ಮುಖಿ ಸರ್ಕಾರದ ಯೋಜನೆಗಳಿಂದ ಜನರ ಜೀವನ ಸುಗಮವಾಗಬೇಕು. ಅಭಿವೃದ್ಧಿಗೊಂಡ ರಸ್ತೆ ಸೇತುವೆಗಳನ್ನು ಜನರು ನಿತ್ಯ ಬಳಸುತ್ತಾರೆ, ಇವುಗಳು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿ ಸಮೀಪದ ಬೈಲಪಾರ ಹತ್ತಿರದ ಲೋಕೋಪಯೋಗಿ ಇಲಾಖೆ ದಾಂಡೇಲಿ ತಾಲೂಕಿನ ಮುಂಡಗೋಡ ಅಣಶಿ ರಾಜ್ಯ ಹೆದ್ದಾರಿ 46ರಿಂದ ಐಪಿಎಂ ಕಾರ್ಖಾನೆಗೆ ಹೋಗುವ ನೂತನವಾಗಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಶಿಥಿಲಗೊಂಡ ಈ ಸೇತುವೆ ನಿರ್ಮಾಣಕ್ಕೆ ಜನರಿಂದ ಬಹುಬೇಡಿಕೆ ಇತ್ತು. ವಿಶೇಷ ಪ್ರಯತ್ನ ಮಾಡಿ ಈ ಸೇತುವೆ ನಿರ್ಮಾಣಕ್ಕೆ ಅನುದಾನ ತರಲಾಗಿತ್ತು.
ಈ ಸೇತುವೆ ಈ ಭಾಗದ ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತದೆ. ಅದೇ ರೀತಿ ಕಾಳಿ ನದಿಯ ದಾಂಡೇಲಿ ಬೈಲಪಾರ ಸಂಪರ್ಕಿಸುವ ಸೇತುವೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅನುದಾನದ ಕ್ರಿಯಾ ಯೋಜನೆಯನ್ನ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಆ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಮುಂದಿನ ದಿನದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಗೃಹಲಕ್ಷ್ಮಿ ಯೋಜನೆಯ ಪ್ರಗತಿಯ ಬಗ್ಗೆ 15 ದಿನಗಳಲ್ಲಿಯೇ ಸರ್ವೆ ಕಾರ್ಯ ಮಾಡಿ ಎಲ್ಲಾ ಫಲಾನುಭವಿಗಳಿಗೆ ಯೋಜನೆ ತಲುಪಿಸಬೇಕು. ಅದಕ್ಕೆ ಅಗತ್ಯವಾದ ಸಿಬ್ಬಂದಿಯನ್ನ ನೇಮಕಾತಿ ಮಾಡಿಕೊಂಡು ಕೆಲಸ ಮಾಡುವಂತೆ ಸಿಡಿಪಿಒ ಹಾಗೂ ತಹಶೀಲ್ದಾರರಿಗೆ ಸೂಚನೆ ನೀಡಿದ್ರು. ಮುಖ್ಯವಾಗಿ ಈ ಭಾಗದಲ್ಲಿ ಆದ ಹಲವಾರು ಕಾಮಗಾರಿಗಳ ಪರಿಚಯ ಮಾಸ್ಟರ್ ಪಿಡಬ್ಲ್ಯೂರು ಮಾಡಿಕೊಟ್ಟಿದ್ದಾರೆ. ಈ ಒಂದು ಬ್ರಿಡ್ಜ್ 10 ಕೋಟಿ ರೂಪಾಯಿ ನಾ ಮಂಜೂರು ಮಾಡಿಸಿದ್ದೆ ಕೆಆರ್ಡಿಸಿಎಲ್ನಲ್ಲಿ. ಅದರ ತಾಂತ್ರಿಕ ಕಾರಣದಿಂದ ಈ ಕೆಲಸ ಇನ್ನೂ ಪ್ರಾರಂಭ ಆಗಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ನಾ ಮಂಜೂರು ಮಾಡಿಕೊಟ್ಟಿದ್ದೆ. ಆದ್ರೆ ಆ ಸರ್ಕಾರ ಆರ್ಥಿಕ ಕಾರಣವೋ ಯಾವ ಕಾರಣ ನನಗೆ ಗೊತ್ತಿಲ್ಲ ಈ ಕೆಲಸ ಕೈ ಬಿಟ್ರು. ಹಾಗಾಗಿ ಪುನಃ ಈ ಕಡತ ನಾವು ಸಂಬಂಧಪಟ್ಟ ಇಲಾಖೆಗೆ ತಗೊಂಡು ಹೋಗಿ ಅದರ ಮಂಜೂರಿ ತರಬೇಕಾಗಿದೆ. ಸಮಯ ಆಗ್ಬಹುದು, ಅದು ಅಭಿವೃದ್ಧಿ ಆಗ್ತಾ ಇರಬೇಕು. ಹಳಿಯಾಳ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ಪಿ ಕಟ್ಟಿಮನಿ ಪ್ರಾಸ್ತಾವಿಕ ಮಾತನಾಡಿ ಇಲಾಖೆಯ ಮುಂದಿನ ಕಾಮಗಾರಿಗಳ ಕುರಿತು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ನಗರಸಭೆಯ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 31 ಐಪಿಎಂ ಕಾಲೋನಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ 6.80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಳ ಸಂಪರ್ಕ 1.5 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಹಾಲಮ್ಮನವರ್, ನಗರಸಭೆಯ ಸದಸ್ಯರಾದ ವೆಂಕಟರಮಣಮ್ಮ ಮೈತಕುರಿ, ಯಾಸ್ಮಿನ್ ಗಿತ್ತೂರ್, ಲೋಕೋಪಯೋಗಿ ಇಲಾಖೆ ಹಾಗೂ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಇದ್ದರು. ಈ ಐಪಿಎಂ ಸೇತುವೆ ಮಳೆಗಾಲದಲ್ಲಿ ಕೊಚ್ಚಿಕೊಂಡು ಹೋಗಿರುವುದರ ಬಗ್ಗೆ ಈ ಹಿಂದೆ ಕರಾವಳಿ ಮುಂಜಾವು ಡಿಜಿಟಲ್ ವಿಶೇಷ ವರದಿಯನ್ನ ಪ್ರಕಟಿಸಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.